ಪ್ರಶ್ನೆಗೆ ಇಲ್ಪಟ್ಟಿದೆ ಎ ಪಿ ಎಂ ಸಿ ನಲವತ್ತೇಳು ಕೋಟಿ ರೂಪಾಯಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಬೊಮ್ಮಾಯಿ ಕಾಲದಲ್ಲಿ ಲೂಟಿ ಹೊಡೆದಿದ್ದೀರಿ ಅದು ಕುತ್ರ ಕೊಡಿ ಭೂಮಿ ಭೂಮಿ ಅಭಿವೃದ್ಧಿ ಹರಿಜನ್ರು ಭೂಮಿಗಳಂದ್ರೆ ಹರಿಜನರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದೆ ಹರಿಜನ ಇದ್ದೀವಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ದಲಿತರು ಅನ್ನಬಾರ್ದು ನೀವು ಜಾತಿ ಪರಿಷ್ಠ ಪಂಗಡ ಎಂಬತ್ತೇಳು ಕೋಟಿ ರೂಪಾಯಿ ಗೂಳಟಿ ಶೇಖರ್ ಹೇಳಿದ ನೂರು ಕೋಟಿ ಅಂತ ದೇವರಾಜರಸು ಟ್ರಕ್ ಟ್ರಿಬ್ಯುನಲ್ ಶ್ರೀರಾಮುಲು ಮಂತ್ರಿ ಐವತ್ತು ಕೋಟಿ ಬಸವರಾಜ ಬೊಮ್ಮಾಯಿ ಇದ್ದಾಗ ಅದಕ್ಕೆ ಉತ್ತರ ಕೊಡಿ ಹೆಂಗ ಆಯ್ತು ಏನಾಯ್ತು ಯಾರು ಸೈನ್ ಹಾಕಿ ಅಂತ ಗಂಗಾ ಕಲ್ಯಾಣ ಯೋಜನೆ ನಾನೂರು ಮೂವತ್ತು ಕೋಟಿ ಕೋಟಾ ಶ್ರೀನಿವಾಸ್ ಪೂಜಾರಿ ಒಂದು ಇದನ್ನ ಇನ್ನೊಂದು ಒಂದು ರೇಟ್ ಇನ್ನೊಂದು ರೇಟ್ ಇವೆಲ್ಲ ದಾಖಲೆ ಇರೋದು ಪ್ರವಾಸೋಭಿ ಇಲಾಖೆ ಕ್ಯೂರಿಕ್ಸ್ ಒಂದು ಐನೂರು ಕೋಟಿ ಯಡಿಯೂರಪ್ಪನೂರ್ ಕಾಲದಲ್ಲಿ ಅಶ್ವತ್ಥ ಮಂತ್ರಿ ಅದು ಯಾವುದೋ ರಿಪೋರ್ಟ್ ಬಂದ್ಬಿಟ್ಟಿದೆ ರಿಪೋರ್ಟ್ ಅಲ್ಲಿ ಬಂದ್ಬಿಟ್ಟಿದೆ ಮಹಾದೇವಪ್ಪ ಈಗ ಬರ್ತಾ ಇದ್ದಾರೆ ಕೋವಿಡ್ ಎಣದ ಮೇಲೆ ಹಣ ಮಾಡಿದ್ರು ನೋಡಿದ್ರಲ್ಲ ಎಣದ ಮೇಲೆ ಹಣ ಹತ್ತು ಸಾವಿರ ರೂಪಾಯಿ ಇಟ್ಟಂತೆ ನಾನು ಹೇಳಿಲ್ಲ ಎತ್ತಾಳು ಹೇಳಿದ್ದು ಎತ್ತಾಳು ಮೊನ್ನೆ ನಿನ್ನೆಲ್ಲ ಮೊನ್ನೆ ಕೂಡ ಎತ್ತಾಳು ಹೇಳಿದ್ದಾರೆ ಆಮೇಲೆ ನಲವತ್ತು ಪರ್ಸೆಂಟ್ ಹಗರಣ ಅದೆಲ್ಲ ತನಿಖೆ ಬೇರೆ ನಡೀತಾ ಇದೆ ಪಿ ಎಸ್ ಐ ಹಗರಣ ಎಲ್ಲ ರದ್ದು ಮಾಡಿಬಿಟ್ರು ಪಿ ಎಸ್ ಐನೆಲ್ಲ ಯಾಕೆ ರದ್ದು ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರೇ ಯಾಕೆ ನಿಮ್ ಮಂತ್ರಿ ರಾಜೀನಾಮೆ ಕೊಡಲಿಲ್ಲ ಅವ್ರಿಗೆ ನ್ಯಾನೇನ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ನೀವು ಯಾಕೆ ರಾಜೀನಾಮೆ ಕೊಡಲಿಲ್ಲ ಎಲ್ಲ ವಜಾ ಮಾಡಿ ಒಪ್ಕೊಂಡ್ರಲ್ಲ ಯಾಕೆ ಕೊಡ್ಲಿಲ್ಲ ಪರಶುರಾಮ ಥೀಮ್ ಪಾರ್ಕು ಎಲ್ಲ ಬಂದವ್ರೆ ನಿನ್ನೆ ಮನೆ ಟಿವಿ ನೋಡ್ತಾ ಇದ್ದೆ ನಾನು ಬಿಟ್ಕಾಯಿ ನಗರಣ ಯಡಿಯೂರಪ್ಪನ ಆಪ್ತ ಉಮೇಶ್ ಅವ್ರ ಮನೇಲಿ ಏನು ಏಳ್ನೂರು ಕೋಟಿಗೂ ಹೆಚ್ಚು ದಾಖಲೆಗಳು ಹಣ ಆಯ್ತು ಆ ನೂರಾರು ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಏನು ಈಶ್ವರಪ್ಪ ಇದ್ದ ಅದೊಂದು ದೊಡ್ಡ ಕತೆ ಬಿಡಿ ಈಗ ಅವನಿಲ್ಲ ಅವ್ರ ಪಾರ್ಟಿಲಿ ಹಿಂಗೆ ಅಂಗನವಾಡಿ ಗರ್ಭಿಣಿಯರು ಅದೊಂದು ದೊಡ್ಡ ಪಾಪ ಆ ಮಟ್ಟೆ ಮಟ್ಟೆ ಏನೋ ಮಟ್ಟೆ ಮಟ್ಟೆ ಕೆ ಡಿ ಬಿಲಿ ಅದೊಂದು ಬೇರೆ ಗಣಿ ಹಗರಣ ಇನ್ನ ನಾನು ನಮ್ಮ ಕುಮಾರಣದ ಗಣಿ ಹಗರಣದ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕೆಂದ್ರೆ ಲೋಕಾಯುಕ್ತ ಕೊಟ್ಬಿಟ್ಟು ಆಮೇಲೆ ನಾನು ಸಪ್ರೇಟ್ ಮಾತಾಡ್ತೀನಿ ಅದನ್ನ ಇನ್ನ ಟೈಮ್ ಬೇಕು ನಮ್ಮ ಹತ್ರ ಅವೆಲ್ಲ ಮಾತಾಡ್ತೀನಿ ನಾನು ಈ ಹಗರಣಗಳಿಗೆ ನೀವು ಫಸ್ಟ್ ಉತ್ತರ ಕೊಡಿ ಅಂತ ನಾವು ಕರೆದಿದ್ದೇವೆ ನಮ್ಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ನಮ್ಗೆ ಏನು ಪಾಲ್ ಕೊಡಬೇಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅದಕ್ಕೆ ನೀವು ದುಡ್ಡು ಯಾಕೆ ಕೊಟ್ಟಿಲ್ಲ ಹತ್ತು ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾ ಇದ್ರಲ್ಲ ನಾನು ಹೇಳಿದ್ದೀನಿ ಅದೆಲ್ಲೋ ನಮ್ಮ ಊರಲ್ಲಿ ಮಡಕೆ ಇರ್ತಾ ಹಾಕ್ತಾರೆ ಮಡಕೆ ಒಡೆದ್ರೆ ಹೊಡೆದಾಗ ಹೊಡೈತಾರೆ ಹಂಗೆ ಈ ಸರ್ಕಾರ ಅಲ್ಲ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ನಮ್ಗೆ ಅವಶ್ಯಕತೆ ಇಲ್ಲ ಜನರ ತೀರ್ಪಿದೆ ವಿಶ್ವಾಸ ಇದೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಚನ್ನಪಟ್ಟಣದಲ್ಲಿ ನಾನು ಗ್ರಾಮ ಸಭೆ ಇದ್ದೀನಿ ಜನ ಅಂದು ಜನರಿಗೆ ಗ್ರಾಮ ಸಭೆ ಅಲ್ಲಿ ಸರ್ಕಾರ ಮನೆ ಬಾಗಿಲಿಗೆ ಬಂತು ಅಂತ ಒಂಬತ್ತು ಕಡೆ ಮಾಡಿದೆ ನೀ ಎಮ್ ಎಲ್ ಎ ಆಗಿದೆ ಇಪ್ಪತ್ತೆರಡು ಸಾವಿರ ಅರ್ಜಿ ಬಂದಿದೆ ಒಬ್ರಿಗೊಂದು ಸೈಟ್ ಕೊಟ್ಟಿಲ್ಲ ಒಬ್ರಿಗೊಂದು ಮನೆ ಕೊಡಲಿಲ್ಲ ಬಗರ್ಗಮ್ ಸಾಗೋಳಿಗೆ ಮೀಟಿಂಗ್ ಮಾಡಲಿಲ್ಲ ಒಂದು ಸಣ್ಣ ಒಬ್ಬ ಕಾರ್ಯಕರ್ತನಿಗೆ ಅಧಿಕಾರ ಕೊಡಲಿಲ್ಲ ಒಬ್ಬ ಕಾರ್ಯಕರ್ತನಿಗೆ ಅಧಿಕಾರ ಕೊಡಲಿಲ್ಲ ಯಾಕಿವು ಹೆಂಗೆ ಬಿ ಜೆ ಅವ್ರದ್ದು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ದಳ ಇದೆಲ್ಲ ಟೆಂಪ್ರರಿ ಅವ್ರೇನು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂದರೆ ಮರ್ಜಿ ಮಾಡಿಬಿಡ್ತೀನಿ ನಾನು ಅಧಿಕಾರ ಇದು ಸಿಗ್ಲಿಲ್ಲ ಅಂತಂದರೆ ಕುಮಾರಸ್ವಾಮಿ ಹೇಳಿದರು ಯಾಕಿನ್ನೂ ಮರ್ಜಿ ಮಾಡಲಿಲ್ಲ ಮರ್ಜಿ ಮಾಡಿದ್ರೆ ಒಳ್ಳೇದು ಈ ದೇಶಕ್ಕೂ ಒಳ್ಳೇದು ಈ ರಾಜ್ಯಕ್ಕೂ ಒಳ್ಳೆಯದು ದಯವಿಟ್ಟು ಆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನೂ ಭಾಳ ವಿಚಾರ ನಾಳೆ ನಿಮ್ಮ ಕೆಲವನ್ನೆಲ್ಲ ನಾನು ಮಂಡ್ಯದಲ್ಲಿ ಭೇಟಿ ಮಾಡಬೇಕು ಅಂತ ಆಸೆ ಇದೆ ನಿಮಗೆ ನೀವು ಬರಬೇಕು ಮಂಡಿಗೆ ಬರಬೇಕು ಆ ಮಂಡ್ಯ ಗಂಡು ಭೂಮಿ ಮದ್ದೂರ್ ಗಂಡು ಭೂಮಿ ಕೃಷ್ಣಾರವ್ರ ಬೇರೆ ನೆನ್ಸ್ಕೊಬಿಟ್ಟಿದಾನೆ ಕುಮಾರಸ್ವಾಮಿ ಕೃಷ್ಣಾರ್ ಅವ್ರನ್ನ ಪಾಪ ಅವ್ರ ಪಾಡವರು ಅವ್ರ ಕಾದ್ ಶಿವ ಅಂತ ಅನ್ಬಿಟ್ಟು ಅವ್ರ ಆರೋಗ್ಯ ನೋಡ್ಕೊಳ್ತಾ ಇದ್ದಾರೆ ಸಿಂಗಾಪುರ್ ಮಾಡ್ಬಿಡ್ತೀನಿ ಅಂತ ಯೋಗ್ಯತೆ ಇದನ್ರೀ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ ಕೃಷ್ಣಾರ್ ಅವ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದನ್ರಿ ನೀನ್ ನಡೀತಾ ಇರೋ ರೋಡು ಕೃಷ್ಣ ಅವ್ರು ಮಾಡಿದ್ದು ಇಂಥದ್ದು ಒಂದೇನಾರು ಮಾಡಿದೀನಪ್ಪ ನೀನ ಒಂದೇನಾರು ಮಾಡಿದ್ಯನ್ರೀ ಇಲ್ಲಿ ಇಂಡಸ್ಟ್ರೀಸು ಸೋಮನಹಳ್ಳಿಲಿ ಅದೇನೋ ಕೈಗಾರಿಕಾ ಪ್ರದೇಶ ಇದೆಯಲ್ಲ ಒಂದೆಂಟು ಸಾವಿರ ಜನ ಕೆಲಸ ಮಾಡ್ತಾವ್ರೆ ಲೋಕಲ್ ಅವ್ರು ಹೋಗಿ ಆ ನೀನು ಮಾಡಿಸೋ ಈಗ ಮಂತ್ರಿ ಆಗಿದ್ಯಾಲ ಇಂಡಸ್ಟ್ರೀಸ್ ಮಿನಿಸ್ಟ್ರು ಚಲನಾಯ್ ಸ್ವಾಮಿಗೆ ಹೇಳ್ತೀನಿ ನೀನು ಗೆಲ್ಬೇಕು ಸಪೋರ್ಟ್ ಮಾಡು ಅಂತ ನಾನು ಸಿದ್ದರಾಮಯ್ಯವ್ರು ಹೇಳ್ತೀವಿ ಸಪೋರ್ಟ್ ಮಾಡ್ತೀವಿ ಮಾಡಪ್ಪ ಮಂಡಿಕೆ ಓಟ್ ಕೊಟ್ಟವರಲ್ಲ ಖಾಲಿ ಮಾತಾಡ್ಬೇಡ ಬುಡುಬುಡಿಕೆ ಬೇಡ ನಿಂದು ಬುಡಬುಡಿಕೆ ಖಾಲಿ ನಮ್ಮ ಹಳ್ಳಿ ಕಡೆಗೆ ಒಂದು ಮಾತು ಹೇಳ್ತಾರೆ ನಂದೇ ಬೆಳಗು ಪೂಜಾರೆ ಅಂತ ಬರೀ ಖಾಲಿ ಮಡಕೆ ಇಟ್ಕೊಂಡು ಹಂಗೆ ಬರೀ ಖಾಲಿ ಮಾತ್ಕೊಂಡು ಬರೀ ಡ್ರಾ ಮಾಡಿಕೊಂಡು ಬಿಟ್ಬಿಡು ಮಿಸ್ಟರ್ ವಿಜೇಂದ್ರ ಮಿಸ್ಟರ್ ಅಶೋಕ್ ನಿಮ್ಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಹೆಜ್ಜೆ ಹಾಕೋದಲ್ಲ ಇಲ್ಲಿ ನಡೆಯೋದಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು ಈ